ಸೊಸೈಟಿಗಳಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಇದೆ. ಮೇಲಾಧಿಕಾರಿಗಳು ಕಂಪ್ಲೇಂಟ್ ಕೊಟ್ಟರು ಕೂಡ ಅವರು ಕೂಡ ಅವರ ಜೊತೆ ಶಾಮೀಲ್ ಆಗಿ ಯಾವ ಭ್ರಷ್ಟಾಚಾರ ಅಂತ ಅವರನ್ನೇ ರಕ್ಷಣೆ ಮಾಡ್ತಾರೆ. ಭ್ರಷ್ಟಾಚಾರದಲ್ಲಿ ಶಿಕ್ಷೆ ಆಗ್ತಾ ಇಲ್ಲ. ನೀವು ಹೇಳಿದ್ದಂತ ಸತ್ಯ ಇದೆ. ನಾನು ಕೂಡ ಯಾರೆಲ್ಲ ತಪ್ಪು ಮಾಡ್ತಾರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಮಾಡಬೇಕು ಅಂತಕಂತ ಉದ್ದೇಶದಿಂದನೇ ಇವತ್ತು ಇದೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇರತಕ್ಕಂತದ್ದು. ಆದಷ್ಟು ಜಾಗೃತೆ ಒಂದು 5-6 ತಿಂಗಳು ಸಮಯ ಕೊಡಿ. ಅಷ್ಟೊಳಗಡೆ ಯಾರೆಲ್ಲ ಭ್ರಷ್ಟಾಚಾರ ಮಾಡಿದ್ದಾರೆ ಅವರ ಮೇಲೆಲ್ಲ ಕ್ರಮನು ತಗೊಳ್ತೇವೆ. ಹೇಳೋವರೆಗೂ ಬಿಡ್ರಿ, ಸ್ವಲ್ಪ ಕೂತ್ಕೊಳ್ಳಿ. ನೀವು ಒಬ್ಬರೆಲ್ಲ ಕೇಳೋದು ಭ್ರಷ್ಟಾಚಾರಿಗಳು ಯಾರೆಲ್ಲ ಇದ್ದಾರೆ ಸ್ವಲ್ಪ ಕೂಡ್ರಿ. ನಾವು ಹೇಳ ಆಯ್ತಪ್ಪ, ಹೇಳದ್ಕರ ಬಿಡು ಪೂರ್ತಿ ಮನ ನೀನು ಕೇಳಪ್ಪ. ನೀನು ನಾವು ಅದ್ರ ಬಗ್ಗೆ ಇನ್ನೂ ಗಮನ ಹರಿಸಿಲ್ಲ. ಅದಕ್ಕೆ ನೀವು ಹೇಳಿದ್ರಲ್ಲ, ಯಾರೆಲ್ಲ ತಪ್ಪು ಮಾಡಿದ್ದಾರೆ ಅವರು ಶಿಕ್ಷೆ ಆಗಿಲ್ಲ ಅಂತಕ್ಕಂಥದ್ದು ನಾನು ಒಪ್ತೇನೆ. ಗೊತ್ತಾಯ್ತಾ? ಆ ಶಿಕ್ಷೆ ಯಾರೆಲ್ಲ ತಪ್ಪಿಸ್ಕೊಂಡಿದ್ದಾರೆ, ಎಷ್ಟೇ ಬಲಾಢ್ಯರಿರಲಿ ಅವರು, ಮತ್ತೆ ಯಾವುದೇ ಒತ್ತಡ ಇರಲಿ, ರಾಜಕೀಯ ಬೆಂಬಲ ಇರಲಿ, ಅದನ್ನ ನಾವು ಪರಿಗಣನೆಗೆ ತೆಗೆದುಕೊಳ್ಳದೆ ತಪ್ಪು ಮಾಡಿರ್ತಕ್ಕಂಥವ್ರಿಗೆ ಹಣ ದುರುಪಯೋಗ ಮಾಡಿರ್ತಕ್ಕಂಥ ಹಣನೂ ವಸೂಲು ಮಾಡ್ತೀವಿ. ತಪ್ಪು ಮಾಡಿದವರಿಗೂ ಕೂಡ ನಾವು ಶಿಕ್ಷೆ ಆಗೋ ರೀತಿ ಕ್ರಮ ತಗೊಳ್ತೀವಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.